ಈ ಪರಿಸ್ಥಿತಿ ನೋಡಿದ್ಮೇಲೆ ನಿಮ್ಗೆ ಕರ್ಕೊಂಡು ಹೋಗ್ಬೇಕು ಅನ್ಸಿದ್ಯಲ್ಲ, ಅದಕ್ಕೆ ಗ್ರೇಟ್ ನ್ಯೂಸ್. ನಾವು ಮಾಡೋ ಒಂದು ಸಮಾಜಮುಖಿ ಕೆಲಸವನ್ನು ನೋಡಿ ಕೆಲವರು ಬದಲಾಗ್ತಾರೆ, ಮತ್ತೆ ಅವರ ಜೀವನ ಶೈಲಿಯನ್ನು ಬದಲಾಯಿಸ್ಕೋತಾರೆ, ಅವರು ಕೂಡ ಸಮಾಜ ಸೇವೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಕೇಳಿದ್ದೀವಿ. ಬಟ್ ಇವತ್ತು ಕಣ್ಣಾರೆ ನೋಡುವಂತ ಭಾಗ್ಯ ನನಗೆ ಸಿಕ್ಕಿದೆ. ಇವ್ರ ಹೆಸರು ವಿನೋದ್ ಅಂತ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಎಲ್ಲಿರೋ ತಾವು? ಏನ್ ಕೆಲಸ ಮಾಡ್ತೀರಾ? ಆಂಜನೇಯ ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇದೀರಾ. ಸೂಪರ್, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸರ್, ಈ ವ್ಯಕ್ತಿ ಯಾರು, ಏನಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದ್ರಿ? ಸರ್, ನಾನು ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದೆ. ನಡ್ಕೊಂಡು ಬರ್ತಾ ಇದ್ದೆ, ನಾನು ಮುಂದೆ ಬಂದ್ಬಿಟ್ಟೆ. ನನಗೇನಿದೆ ರಿಸ್ತವಳ ತುಂಬಾ ಕಷ್ಟ ಆಗುತ್ತೆ. ಹೌದು, ಯಾರು ಇಲ್ಲ, ಏನು ಗೊತ್ತಾಗಲ್ಲ. ಓಕೆ, ನೋಡೋಣ ಅಂದ್ಬಿಟ್ಟು ಮಾತಾಡಿಸ್ದೆ. ಎಪ್ಪ ಸ್ಪಂದಿಸಿದ್ರು, ಒಮ್ಮೆ ನಾನು ಬರಲ್ಲ. ಅಲ್ಲ, ನಿಮಗೆ ಇವಾಗ ಎಷ್ಟು ಕಷ್ಟ ಆಯಿತು ಅವ್ರನ್ನ ಕರ್ಕೊಂಬರೋದಕ್ಕೆ? ಈಸಿನ ಕಷ್ಟ ಸರ್, ತುಂಬ ಕಷ್ಟ ಆಗುತ್ತೆ. ಮದುವೆ ಕರ್ಕೊ ಬರ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಹಿಂದೆ ಕೂತ್ಕೊಂಡಿರ್ತೀವಿ, ಮಾನಸಿಕವಾಗಿ ತಲೆ ಸರಿ ಇರಲ್ಲ, ಮೈಂಡ್ ಸರಿ ಇರಲ್ಲ. ಹೌದು, ಏನಾರ ಹೊಡೆದು ಬಿಟ್ಟು. ಈ ಪರಿಸ್ಥಿತಿ ನೋಡಿದ್ಮೇಲೆ ನಿಮ್ಗೆ ಕರ್ಕೊಂಬರ್ಬೇಕು ಅನಿಸಿದೆಯಲ್ಲ, ಅದಕ್ಕೆ ಗ್ರೇಟ್ ನ್ಯೂಸ್. ಏನು ಮಾಡೋದು ಪಾಪ, ಅವ್ರನ್ನ ಅಲ್ಲಿ ಹೋಗ್ತಾರೆ, ಯಾರ ಕಾರಲ್ಲಿ ಏನು ಸಿಗಲ್ಲ, ಊಟ ಸಿಗಲ್ಲ. ಊಟ ಮಾಡಿ ಎಷ್ಟು ದಿವಸ ಆಗಿದ್ದು? ಯಾವ ಊರು ಯಜಮಾನ್ರೆ ನಿಮ್ಮದು? ಯಾವ ಊರು? ಮಾಗಡಿ ರೋಡ್ ಅಂತ ಹೇಳಿ. ಯಾವೂರು 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 ಯಾವೂರು? ತುಮಕೂರು. ಏನ್ ಹೆಸರು? ಸತೀಶ್. ಏನ್ ಕೆಲಸ ಮಾಡ್ತಿದ್ರಿ? ಮದ್ವೆ ಆಗಿದ್ಯಾ? ಮಕ್ಳಿದಾರಾ? ಹೆಂಡತಿ ಇದಾರಾ? ಅಪ್ಪ ಇದಾರಾ? ಅಣ್ಣ ತಮ್ಮ? ಎಲ್ಲಿ ಮಲಗ್ತಿದ್ರಿ ಇಷ್ಟಿನ? ಎಲ್ಲಿ ಮಲಗ್ತಿದ್ರಿ? ಎಲ್ಲಿ ಇಲ್ವಾ? ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪಾಪ, ಒಂದು ನಿರ್ಜನ ಪ್ರದೇಶದಲ್ಲಿ ಈ ವ್ಯಕ್ತಿ ಓಡಾಡ್ತಿರೋದನ್ನ ಗಮನಿಸಿ ನಮ್ಮ ವಿನೋದ್ ಸರ್ ಅವರು ತುಂಬ ರಿಸ್ಕ್ ತಗೊಂಡು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ಇವ್ರು ಯಾರು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದ್ರ ಜೊತೆಗೆ ಇವರು ತುಮಕೂರು ಮೂಲದವ್ರು ಅಂತ ಹೇಳ್ತಿದ್ದಾರೆ, ಸರಿಯಾದಂತ ಮಾಹಿತಿ ಕೊಡ್ತಾ ಇಲ್ಲ. ನಿಮಗೆ ಮದುವೆ ಆಗಿದ್ರೆ ಏನಾಗಿಲ್ವಾ? ಅಣ್ಣ ತಮ್ಮ? ಅಣ್ಣ ತಮ್ಮ ಒಬ್ಬನೇ ಮಗನ? ಏನು ಓದಿದ್ದೀರಾ? 9th ಕ್ಲಾಸ್. ಜನಸ್ತಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಾರೆ ಇವರು. ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನೋಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮೊಳಗೆ ತುಂಬಿದ ಎಲ್ಲ ಉತ್ತರ ಆದರಿವನೆ ಪ್ರಶ್ನೆ.